ಈಗ ಬಹುಶಃ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಅಂದರೆ ಒಂದು ಕೆಟ್ಟ ಫೇಸ್ ನಡೀತಾ ಇದೆ, ಅಂದರೆ ಹೊಸದಾಗಿ ಸಿನಿಮಾ ಮಾಡೋರಿಗೆ ಯಾರಿಗೂ ಧೈರ್ಯ ಮಾಡೋಕೆ ಆಗ್ತಾ ಇಲ್ಲ, ಯಾಕಂದರೆ ಸಿನಿಮಾ ಸೇಲ್ ಆಗ್ತಾ ಇಲ್ಲ ಬಿಸ್ನೆಸ್ ವೈಸ್. ಅದು ಸಿನಿಮಾ ಒಳಗಡೆ ಇರೋರಿಗೆ ಗೊತ್ತಿದೆ ಆ ಕಷ್ಟ ಏನು ಅಂತ. ಇದುವರೆಗೂ ಎಷ್ಟು ಸಾರಿ ಪಿಕ್ಚರ್ ನೋಡಿದ್ದೀರಾ ಅಂತ? ಇದೊಂದು ಅದೇ ಯಾವ ಪಿಕ್ಚರು ಇದೇನಾ? ಇದೇ ಒಂದು ಬಹುಶಃ ಒಂದು 4 ಸಲ ನೋಡಿದ್ದೀನಿ ಅಷ್ಟೇ. ಇದು ಒಂದು ವಾಕ್ಯದಲ್ಲಿ ಒಂದೇ ಪದದಲ್ಲಿ ಉತ್ತರಿಸಿ ಪ್ರಶ್ನೆ, ಇದು ಪಿಕ್ ಅಂಡ್ ಸ್ಪೀಚ್ ಅಲ್ಲ ಇದು. ಸೊ ಹಂಗಾಗಿ ನಾನೇ ಮಾತು ಮುಂದುವರಿಸ್ತೀನಿ. ಮೊದಲನೇದಾಗಿ ಈ ಸಿನಿಮಾ ಅದು ನಾವೆಲ್ಲ ನಂಬಿಕೆ ಅಂದರೆ ಗೊತ್ತಿರಿ, ಇನ್ಫ್ಯಾಕ್ಟ್ ಯಾರಿಗೂ ಏನು ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದು ಶಶಾಂಕ್ ಒಬ್ಬಂದೇ, ಅವನೊಬ್ಬಂದೇ ಛಲ ಈ ಸಿನಿಮಾ ಇದು. ಮತ್ತು ನಮ್ಮ ಕೆಲಸ ಏನಂತಂದರೆ ನಾವು ಅವ್ನು ಹೇಳ ಬರ್ತಿದ್ವಿ, ಆ್ಯಕ್ಟ್ ಮಾಡಿದ್ವಿ, ಹೋಗ್ತಿದ್ವಿ ಅಷ್ಟೇ. ನಮ್ದು ಆ ಥರದ್ದೇನು ಇವನು ಹೇಳಂಗೆ ಆ ಥರದ್ದು ಎಕ್ಸ್ಟ್ರಾ ಆ ಥರದ್ದೇನಿಲ್ಲ. ಮತ್ತು ಆ್ಯಕ್ಚುಲಿ ನಾನು ಇವತ್ತು ಸ್ವಲ್ಪ ಕೆಲಸ ಇತ್ತು, ಆದರೂ ಎಲ್ಲ ಹೇಳ್ತಾರಲ್ಲ ಭಾಳ ಇದು ಕೆಲಸ ಇತ್ತು ಆದರೂ ಬಿಡುವು ಮಾಡ್ಕೊಂಡು ಬಂದರು ಅಂತ, ಅದು ಆ್ಯಕ್ಚುಲಿ ನಿಜ ಇವತ್ತಿಗೆ ನನಗೆ. ಯಾಕೆ ಬಂದೆ ಅಂತಂದರೆ ಒಂದೇ ಒಂದು ಮಾತು ಎಲ್ಲರೂ ಸಮ್ಮುಖದಲ್ಲಿ ಹೇಳಬೇಕಾಗಿತ್ತು, ಯಾಕಂದರೆ ಇಲ್ಲಿ ಶಶಾಂಕ ಇದ್ದಾನೆ, ನಿತಿನ್ ಇದೆ, ಮತ್ತು ಸಿಂಧು ಇದೆ. ಕಳೆದ ವರ್ಷ ಅಂದರೆ ಈಗ ಬಹುಶಃ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಅಂದರೆ ಒಂದು ಕೆಟ್ಟ ಫೇಸ್ ನಡೀತಾ ಇದೆ, ಅಂದರೆ ಹೊಸದಾಗಿ ಸಿನಿಮಾ ಮಾಡೋರಿಗೆ ಯಾರಿಗೂ ಧೈರ್ಯ ಮಾಡೋಕೆ ಆಗ್ತಾಯಿಲ್ಲ, ಯಾಕಂದರೆ ಸಿನಿಮಾ ಸೇಲ್ ಆಗ್ತಾ ಇಲ್ಲ ಬಿಸ್ನೆಸ್ ವೈಸ್. ಅದು ಸಿನಿಮಾ ಒಳಗಡೆ ಇರೋರಿಗೆ ಗೊತ್ತಿದೆ ಆ ಕಷ್ಟ ಏನು ಅಂತ. ಸೊ ಹಂಗೆ ನೋಡಿದ್ರೆ ಕಳೆದ 2022 ಹೆಂಗೆಂಗೂ ಆಗಿತ್ತು, 2023 ಇಂಡಸ್ಟ್ರಿಯಲ್ಲಿ ಏನೂ ಆಗಿಲ್ಲ ಅಂತ. ಸೊ ಆ 2023 ಏನಾದ್ರು ಆಗಿದೆ ಅಂತಂದರೆ ಬಹುಶಃ ಈ ಮೂರು ಒಂದು ಹೊಸ ನಿರ್ದೇಶಕರು ಚಿತ್ರರಂಗಕ್ಕೆ ಬಂದಿದ್ದಾರಲ್ಲ, ಬಹುಶಃ ಅದು ಈ ಸಿನಿಮಾ 2023 ಕೊಡುಗೆ. ಮತ್ತು ಇನ್ನೊಂದು ಬೇಸರದ ಸಂಗತಿ ಏನು ಅಂತಂದರೆ ಇವ್ರು ಮೂರು ಜನ ಇನ್ನೂ ಅದೇ ಸಿನಿಮಾ ಹೆಸರು ಹೇಳ್ತಾ ಇರೋದು. ನೆಕ್ಸ್ಟ್ ಸಿನಿಮಾ ಹೆಸರು ಹೇಳ್ಬೇಕಲ್ವ, ಒಂದು ಅನೌನ್ಸ್ ಮಾಡಬೇಕಲ್ವ, ಕೇಳಿದ್ರೆ ಇಲ್ಲ ಬರಿತಾ ಇದ್ದೀವಿ ಬರಿತಾ ಇದ್ದೀವಿ ಅಂತ. ತೇಜಸ್ವಿನೇ ಅಷ್ಟು ಬೇಗ ಬೇಗ ಬರಿತಾ ಇದ್ರು, ಇವ್ರೇನು ಬರಿತಾ ಇದ್ದಾರೆ ಇನ್ನು ಅಲ್ವ? ಅವರು ಅವ್ರದ್ದು ಜೀವಿತಾವಧಿ ಎಷ್ಟು ಪುಸ್ತಕ ಬರೆದಿದ್ದಾರೆ, ಇವ್ರು ಕೇಳಿದ್ರೆ ಇನ್ನೂ ಬರಿತಾ ಇದ್ದೀವಿ ಬರಿತಾ ಇದ್ದೀವಿ ಅಂತಾರೆ. ಯಾಕಂದರೆ ಈಗ ತುಂಬ ಕಡಿಮೆ ಸಿನಿಮಾ ವ್ಯಾಕರಣ ಮತ್ತು ಈ ಆಡಿಯನ್ ಮಾಸ್ ಪಲ್ಸ್ ಅಂತ ಏನಂತೀವಲ್ಲ, ಇವೆರಡೂ ಗೊತ್ತಿರೋರು ತುಂಬ ಕಡಿಮೆ ಜನ. ಸೊ ಹಂಗಾಗಿ ನನ್ನ ರಿಕ್ವೆಸ್ಟು ನಿಮ್ಮ ಮೂರು ಜನಕ್ಕೆ ದಯವಿಟ್ಟು ಆದಷ್ಟು ಬೇಗ ಸಿನಿಮಾ ಮಾಡಿ ಅಂತ.